ಮುರುಡೇಶ್ವರ ಕಡಲ ತೀರದಲ್ಲಿ ಮುಳುಗುತ್ತಿದ್ದ ಪ್ರವಾಸಿಗನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಬರುವ ಮುರುಡೇಶ್ವರದಲ್ಲಿ 20 ವರ್ಷದ ಪುನೀತ್ ಅನ್ನೋ ವ್ಯಕ್ತಿ ಸಮುದ್ರಕ್ಕೆ ಇಳಿದಿರ್ತಾನೆ. ಸಮುದ್ರದ ಅಬ್ಬರದ ನಡುವೆ ಕೊಚ್ಚೋಗ್ತಿರ್ತಾನೆ. ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಲೈಫ್ ಗಾರ್ಡ್ ಸಿಬ್ಬಂದಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ 4 ಜನ ಸ್ನೇಹಿತರು ಬಂದಿದ್ರಂತೆ. ಸಮುದ್ರದಲ್ಲಿ ಆಟ ಆಡುತ್ತಿದ್ದ ಸಂದರ್ಭದಲ್ಲಿ ಅಲೆಗಳಿಗೆ ಸಿಕ್ಕಿ ಕೊಚ್ಚಿ ಹೋಗ್ತಾ ಇದ್ದರು. ಮುಳುಗುತ್ತಾ ಇದ್ದವನನ್ನು ಗಮನಿಸಿ ರಕ್ಷಣೆ ಮಾಡಿದ್ದಾರೆ ಲೈಫ್ ಗಾರ್ಡ್ ಸಿಬ್ಬಂದಿ. ಶೇಖರ್ ದೇವಾಡಿಗ, ಗಿರಿಹರಿ ಕಂತ್ರ, ಲೋಹಿತ್ ಹರಿ ಕಂತ್ರ ರಕ್ಷಣೆಯನ್ನು ಮಾಡಿದ್ದಾರೆ. ಉದಯಬರ್ಗಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಉದಯಬರ್ಗಿ, ಮತ್ತೋರ್ವ ಪ್ರವಾಸಿಗನ ರಕ್ಷಣೆ ಆಗಿದೆ, ಏನ್ ಘಟನೆ, ಯಾವಾಗ ನಡೆದಿರೋದಿದು? ಪ್ರಣುತ್, ಏನಂತಂದ್ರೆ ದಸರಾ ಸಂದರ್ಭದಲ್ಲಿ ಸಾಲು ಸಾಲು ರಜೆಗಳು ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಪ್ರವಾಸಿ ತಾಣಗಳಿಗೆ ಇದೀಗ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಬೆಂಗಳೂರಿಂದ 4 ಏನು ಸ್ನೇಹಿತರು ಮುರುಡೇಶ್ವರ ಪ್ರವಾಸಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಮುರುಡೇಶ್ವರದ ಏನು ಸಮುದ್ರದಲ್ಲಿ ಈಜಲು ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಈತ ಸಮುದ್ರದ ಭಾರಿ ಅಲಿ ಅಬ್ಬರಕ್ಕೆ ಕೊಚ್ಚಿಕೊಂಡು ಹೋಗಿದ್ದ. ಅದನ್ನ ಗಮನಿಸಿದಂತ ಅಲ್ಲಿನ ಏನು ಲೈಫ್ ಗಾರ್ಡ್ ಸಿಬ್ಬಂದಿಗಳು ಆತನನ್ನ ರಕ್ಷಣೆ ಮಾಡಿದ್ದಾರೆ. ಪುನೀತ್ ಎನ್ನುವಂತ ಯುವಕ ಈ ಒಂದು ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ. ಸಾಕಷ್ಟು ಅಲೆಗಳು ಕೂಡ ಇರೋದ್ರಿಂದ ಅಲ್ಲಿರ್ತಕ್ಕಂತ ಲೈಫ್ ಗಾರ್ಡ್ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸರು ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಪ್ರವಾಸಿಗರು ಅವೆಲ್ಲವನ್ನ ಕೂಡ ಲೆಕ್ಕಿಸದೆ ಏನು ಸಮುದ್ರಕ್ಕೆ ಇಳಿತಾ ಇದಾರೆ. ಇದು ಪದೇ ಪದೇ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದಲ್ಲಿ ಆಗ್ತಾ ಇರುವಂತದ್ದು. ಈಗ ಇವತ್ತು ಕೂಡ ಅಂತದ್ದೇ ಒಂದು ಘಟನೆ ಮತ್ತೆ ಮರುಕಳಿಸಿದೆ. ಈಗಾಗಲೇ ಆತನನ್ನ ರಕ್ಷಣೆ ಮಾಡಲಾಗಿದೆ. ಏನು ಕಣ್ಮರೆಯಾಗಿ ಆಗಿದ್ದಂತ ಪುನೀತ್ ಕೂಡ ಈಗ ರಕ್ಷಣೆ ಆಗಿದ್ದು, ಆತ ಆರೋಗ್ಯವಾಗಿ ಇದ್ದಾನೆ. ಇನ್ನು 4 ಕೂಡ ಅವರನ್ನ ಸುರಕ್ಷಿತವಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಪ್ರಣತ್, ಓಕೆ, ಥ್ಯಾಂಕ್ ಯು ಉದಯ್ ಮಾಹಿತಿಗೆ.